ಬಹಳ ಖುಷಿ ಆಯ್ತು, ಯಾಕೆಂದ್ರೆ ಶಿವಣ್ಣ ಅವ್ರನ್ನ ನಾನು ಇಲ್ಲಿವರೆಗೂ ಎರಡು ಸಲ ನೋಡಿರೋದು, ಒಂದು ಮದಗಜ ಟೈಮಲ್ಲಿ, ಅದಾದ್ಮೇಲೆ ಇವಾಗ. ನಾವು ಸ್ವಲ್ಪ ದಪ್ಪಗೆ ಸಣ್ಣಗೆ ಕಪ್ಪಗೆ ಸ್ವಲ್ಪ ಕೂದಲು ಉದುರಿದೆ ಎಲೆಕ್ಷನ್ ಎಫೆಕ್ಟು, ಆದರೆ ಶಿವಣ್ಣ ಅವ್ರು ಮಾತ್ರ ಹಂಗೆ ಇದ್ದಾರೆ. ಖುಷಿ ಆಗ್ತದೆ, ಯಾಕೆಂದ್ರೆ ಅವ್ರು ಹುಟ್ಟಿರೋದು ದೇವ್ರ ಹೊಟ್ಟೆ. ಯಾಕೆಂದ್ರೆ ಯಾರು ಇವತ್ತು, ನಿಮ್ಗೆ ಗೊತ್ತಿರ್ಬೋದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಇವತ್ತು, ಓ ಇಲ್ಲಪ್ಪ ಒಂದು KGF ಸಿನಿಮಾ ಅಥವಾ ಇನ್ನೊಂದಷ್ಟು ಸಿನಿಮಾಗಳ ಹೆಸರು ಹೇಳ್ತಾರೆ, ಆದ್ರೆ ಇವತ್ತು ಕನ್ನಡ ಸಿನಿಮಾ ಬಗ್ಗೆ ಯಾರಾದ್ರೂ ಒಳ್ಳೇದು ಮಾತಾಡಬೇಕು ಅಥವಾ ಏನೋ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಅದಕ್ಕೆ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಎಲ್ಲರೂ ಹೇಳ್ತಾರೆ. ಯಾಕೆಂದ್ರೆ ಶಾಶ್ವತವಾಗಿ ನಮ್ಮ ದೇಹ ಇಲ್ಲಿ ಭೂಮಿ ಮೇಲೆ ಇರಲ್ಲ, ನಾವು ಮಾಡಿರೋಂಥ ಕೆಲಸ ಮಾತ್ರ ಶಾಶ್ವತವಾಗಿ ಭೂಮಿ ಇರೋವರೆಗೂ ಇದ್ದೇ ಇರ್ತದೆ. ಅಂತ ಕೆಲಸ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಂತದ್ದು. ಅವರು ಮಗನಾದಂತ ನಮ್ಮ ಶಿವಣ್ಣ ಅವರು. ನನಗೆ ಶಿವಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ಅಪ್ಪು ಸರ್ ನಾನು ಮೋಸ್ಟ್ಲಿ ರಾಬರ್ಟ್ ರಿಲೀಸ್ ಆದ್ಮೇಲೆ ಅನ್ಕೋತೀನಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಯಾವ್ದೋ ಒಂದು ವಿಚಾರಕ್ಕೆ. ಅವಾಗ ನನಗೆ ಕೇಳ್ತದೆ, ಏನ್ ಸರ್ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ಮಾಡ್ತಾ ಇರೋ ನಿಮ್ ಬ್ಯಾನರ್ ಅಲ್ಲಿ ಅಂತ. ಇಲ್ಲ, ಶಿವಣ್ಣ ಅವ್ರು ಫೋನ್ ಮಾಡ್ಬಿಟ್ಟು ಕೇಳಿದ್ರು, ಏನಪ್ಪು ಯಾಕೆ ಸುಮ್ಮನೆ ಹಾಕ್ಬಿಟ್ಟೆ, ಫಿಲ್ಮ್ಸ್ ಯಾಕೆ ತುಂಬಾ ಲೇಟ್ ಆಗ್ತಾ ಇದೆ. ಒಂದು ಅರ್ಥ ಮಾಡ್ಕೋ, ಥಿಯೇಟರ್ಸ್ ಎಲ್ಲ ಏನಾಗ್ಬೇಕು, ಥಿಯೇಟರ್ಸ್ ಎಲ್ಲ ಮುಚ್ಚೋದ್ರೆ ಅವತ್ತು ನಮ್ಮ ಸಿನಿಮಾ ಎಲ್ಲಿ ಪ್ಲೇ ಮಾಡ್ತಾರೆ, ಆದಷ್ಟು ನಿನ್ ಬ್ಯಾನರ್ ಅಲ್ಲಿ ಸಿನಿಮಾಗಳು ಜಾಸ್ತಿ ಬರಲಿ, ಮತ್ತೆ ನೀನು ವರ್ಷಕ್ಕೆ ಎರಡು ಸಿನಿಮಾ ಮಾಡ್ತಾ ಇರೋ ಅಂತ ಹೇಳಿದ್ದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಒಂದು ಸಿನಿಮಾ ತಯಾರಾಗಬೇಕಾದ್ರೆ ಅದ್ರ ಹಿಂದ್ಗಡೆ ಸಾಕಷ್ಟು ಶ್ರಮ ಇರ್ತದೆ. ಆ ಶ್ರಮನ ಅರ್ಥ ಮಾಡ್ಕೊಂಡಿರುವಂತ ಏಕೈಕ ಕುಟುಂಬ ಅಂದ್ರೆ ನಿಮಗೆ ಗೊತ್ತಿರಬೇಕು, ದೊಡ್ಡ ಮನೆ ಅಂತ ಕರೀತೀವಿ. ಸುಮ್ಮನೆ ದೊಡ್ಡ ಮನೆ ಅಂತ ಕರೆಯಲ್ಲ, ಯಾರೇನೇ ಅನ್ಕೋಬಹುದು, ಯಾಕೆಂದ್ರೆ ಸತ್ಯ ಸತ್ಯನೇ. ನಾನು ಅವತ್ತು ಹೋದಾಗ್ಲೂ ನಮ್ಮನ್ನ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದ್ರು, ಇವತ್ತು ಬಂದಾಗ್ಲೂ ನಮ್ಮನ್ನ ಅಷ್ಟೇ ಪ್ರೀತಿ ವಿಶ್ವಾಸದಿಂದ. ಇವತ್ತು ನಿಮಗೆ ಗೊತ್ತಿದೆ, ಫಸ್ಟ್ ಕೇಳ್ತಾರೆ ಯಾರಾದರೂ ಚೀಫ್ ಗೆಸ್ಟ್ ಬರೋರು, ಎಲ್ಲರೂ ಬಂದಿದ್ದಾರಾ ಅಂತ. ಬಂದಿದ್ದಾರೆ ಸರ್, ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂದ್ರೆ ನೀವು ಮಾಡಿ ಆಮೇಲೆ ನಾನು ಬರ್ತೀನಿ ಅಂತ. ಆದ್ರೆ ಶಿವಣ್ಣ ಅವರು ಪ್ರೋಗ್ರಾಮ್ ಶುರು ಆಗಕ್ಕೂ ಮುಂಚೆ ಆನ್ ಟೈಮ್ ಬಂದು ಕೂತಿದ್ದು, ಚಿಕ್ಕಣ್ಣ ನಿಮ್ ಮುಂದೆ ಹೋಗು, ನಿನ್ನಿಂದ ನಾನು ಬರ್ತೀನಿ ಅಂತ ಹೇಳಿರುವಂತ ದೊಡ್ಡ ಗುಣ ಇರುವಂತ ಒಬ್ಬ ವ್ಯಕ್ತಿ. ಆಮೇಲೆ ಸ್ಕ್ರೀನ್ ಅಲ್ಲಿ ನಾನು ಹೇಳ್ತಾ ಇದ್ದೆ ನಮ್ಮ ಡೈರೆಕ್ಟರ್ಗೆ, ಒಂದು ಗಿಫ್ಟ್ ಅಂತ ಕೊಟ್ರೆ ಅದಕ್ಕೊಂದು ಬೆಲೆ ಕಟ್ತಾರೆ, ಆ ಗಿಫ್ಟ್ ಕೊಡೋಣ. ಕೊಡೋದ್ರ ಜೊತೆಯಲ್ಲಿ ನಮ್ಮ ಶಿವಣ್ಣ ಅವರು ಇಷ್ಟಪಡಬೇಕು ಮತ್ತೆ ಜನನೂ ಇಷ್ಟಪಡಬೇಕು, ಒಂದು ವಿಟಿ ರೆಡಿ ಮಾಡಿ ಅಂತ. ನಾನು ಹೇಳಿದ್ದು ಬಹಳ ಟೈಮ್ ಆಗ್ಬಿಟ್ಟಿತ್ತು, ಬಹಳ ಕಡಿಮೆ ಅವಧಿ ಇತ್ತು. ಅವಾಗ ನಮ್ಮ ಡೈರೆಕ್ಟ್ರು ಮತ್ತೆ ಇಡೀ ನಮ್ಮ ಸಿನಿಮಾ ತಂಡ ಒಂದು ಒಳ್ಳೆ ಎಫರ್ಟ್ಸ್ ಹಾಕಿ ಒಂದು ವಿಟಿ ರೆಡಿ ಮಾಡಿದ್ರು. ನನ್ಗೆ ಅಲ್ಲಿ ಕುತ್ಕೊಂಡು ನೋಡ್ಬೇಕಾರ, ಅಯ್ಯೋ ಏನ ಶಿವಣ್ಣವ್ರ ಜೊತೆಲಿ ಇಷ್ಟು ವರ್ಷ ಅನ್ಯವಾಗಿ 7 ವರ್ಷ ಕಳೆದ್ಬಿಟ್ಟು ಒಂದೇ ಒಂದು ಸಿನಿಮಾನು ಮಾಡಲಿಲ್ಲ ಅಂತ. ಯಾಕಂದ್ರೆ ಆ ವಿಟಿ ನನಗೆ ಈ ಹೆಂಗೆ ರಾಕೆಟ್ ಹಚ್ಚಿಬಿಟ್ರೆ ಪಟ್ ಅಂತ ಮೇಲ್ಕ ಹೋಗ್ತದೆ, ಹೆಂಗೆ ಹೆಂಗನ ಮಾಡಿ ಶಿವಣ್ಣವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ. ಯಾಕೆಂದ್ರೆ ನಾನೊಂದು ಇವತ್ತಿಗೂ ಅಷ್ಟೆ, ನಾನು ಸ್ನಾನ ಮಾಡ್ಬೇಕಾದ್ರೆ ನನ್ಗೆ ಒಂದು ಅಭ್ಯಾಸ ಇದೆ, ಅಥವಾ ನಾನು ಒಬ್ಬನೇ ಕಾರ್ ಓಡಿಸ್ಬೇಕಾದ್ರೆ ಒಂದಷ್ಟು ಸಾಂಗ್ ಕೇಳೋದು. ದೊರೆ ಸಾಂಗ್ ಇವತ್ತಿಗೂ ಕೇಳ್ತೀನಿ, ಆ ದೊರೆ ಟೈಟ್ಲು ಇವತ್ತಿಗೂ ಇಟ್ಕೊಂಡಿದ್ದೀನಿ ಅಂತ. ಅದೇ ರೀತಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಒಂದು ಕುಟುಂಬ, ಆ ಕುಟುಂಬನ ನಡೆಸ್ಕೊಂಡು ಹೋಗುವಂತ ಒಂದು ಇವತ್ತು ಯಜಮಾನ್ತನ ನಮ್ಮ ಶಿವಣ್ಣ ಅವ್ರಿಗಿದೆ. ಆ ಶಿವಣ್ಣ ಅವ್ರು ಬಂದು ನಮ್ಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಯಾಕೆಂದ್ರೆ ಪ್ರೊಡಕ್ಷನ್ ಹೌಸ್ ಆಗಿ ಇವತ್ತು ನಾವು ಎಸ್ಟಾಬ್ಲಿಷ್ ಆಗಿದ್ದೀವಿ, ಆದ್ರೆ ಚಿಕ್ಕಣ್ಣ ಒಬ್ಬ ಹೀರೋ ಆಗಿ ಎಸ್ಟಾಬ್ಲಿಷ್ ಆಗುವಂತ ಒಂದು ಅವಕಾಶ ಬಂದಾಗ ಅದು ಒಳ್ಳೆಯವ್ರ ಕೈಯಲ್ಲಿ ಆಗ್ಬೇಕು, ಅದು ಇವತ್ತು ಶಿವಣ್ಣ ಅವ್ರ ಕೈಯಲ್ಲಿ ಆಗಿದೆ. ಬಹಳ ಖುಷಿ ಆಯ್ತು. ಅದಾದ್ಮೇಲೆ ಈ ನಮ್ಮ ಕಾರ್ಯಕ್ರಮಕ್ಕೆ ಕೀರ್ತಿರಾಜ್ ಸರ್ ಬಂದಿದ್ದಾರೆ, ಸರ್ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಅದಾದ್ಮೇಲೆ ರವಿಶಂಕರ್ ಸರ್ ಸುಮಾರು ನಮ್ಗೆ ಹೆಬ್ಬುಲಿಯಲ್ಲಿದ್ರು, ರಾಬರ್ಟ್ ಅಲ್ಲಿದ್ರು, ಮತ್ತೆ ಇವಾಗ ಉಪಾಧ್ಯಕ್ಷ ಆಗಿದ್ದಾರೆ. ನಮ್ಮ ಬ್ಯಾನರ್ ಅಲ್ಲಿ 3 ಸಿನಿಮಾ ಮಾಡಿದೀವಿ, ನಮ್ಮ ವೈಫ್ ಬ್ಯಾನರ್ ನಮ್ಮ ಅರ್ಧಾಂಗಿ DN ಸಿನಿಮಾಸ್ ಅಂತ ಹೇಳಿ ಆ ಬ್ಯಾನರ್ ಅಲ್ಲಿ ಫಸ್ಟ್ ಫಿಲ್ಮ್ ಒಂದಲ್ಲ ಎರಡಲ್ಲ ಅಂತ ಮಾಡಿದ್ವಿ, ಅದಕ್ಕೆ ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಎಲ್ಲ ಬಂತು. ಅದಾದ್ಮೇಲೆ ಇವಾಗ ಉಪಾಧ್ಯಕ್ಷ ಅಂತ ಮಾಡಿದೀವಿ, ಒಂದು ಒಳ್ಳೆ ಹೋಪ್ಸ್ ಜನಗಳ ಮನಸ್ಸಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ. ಆ ಹೋಪ್ಸ್ ಬರಬೇಕಾದ್ರೆ ನಮ್ಮ ಚಿಕ್ಕಣ್ಣ ಅವ್ರ ಎಫರ್ಟ್ ಮತ್ತೆ ನಮ್ಮ ಡೈರೆಕ್ಟರ್ ಅನಿಲ್ ಅವರ ಎಫರ್ಟ್. ಈ ಸಿನಿಮಾಕ್ಕೆ ಕತೆ ಕೊಟ್ಟಿರುವಂತ ನಮ್ಮ ಚಂದ್ರಮೋಹನ್ ಅವರು ಇರ್ಬೋದು, ಮತ್ತೆ ಎಡಿಟರ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ರಾಜಶೇಖರ್ ಅವರು, ಇನ್ನೂ ಅನೇಕ ಜನ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣಕರ್ತರಾಗಿದ್ದಾರೆ. ಮತ್ತೆ ನಮ್ಮ ಮಹೇಶ್ ಅವರು ನನಗೆ ಡೈರೆಕ್ಟರ್ ಅಂತ ಹೆಚ್ಚಾಗಿ ನನಗೊಬ್ಬ ಸಹೋದರ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಚಿಕ್ಕಣ್ಣ ಅವ್ರಿಗೆ ನಾನು ಡೇ ಒನ್ ಇಂದನೂ ಹೇಳ್ತಾ ಇದ್ದೆ, ಅಪ್ಪಾಜಿ ಸಿನಿಮಾ ಮಾಡೋದು ದೊಡ್ಡದಲ್ಲ, ಮಾಡಿದ್ಮೇಲೆ ನಾವು ನಿಲ್ಸ್ಕೊಳೋದು ಕಲಿಬೇಕು ಅಂತೇಳಿ ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಸಿನಿಮಾ ಮುಗಿಯೋವರೆಗೂ ಅಷ್ಟೇ ಬೇರೆ ಸಿನಿಮಾ ಒಪ್ಕೊಳ್ದೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಅಪ್ಪಾಜಿ ಯಾವ ಸಿನಿಮಾನು ಮಾಡಿಲ್ಲ ಅಪ್ಪಾಜಿ ಕಾಸಿಲ್ಲ ಅಂತ. ಆದ್ರೆ ಅವಾಗಲೇ ನೀವು ನೋಡೋದಲ್ಲ ಕಾರ್ಡ್ ಹೆಂಗ್ ಹೊಡೆದ್ರು ಅಂತ, ಚಿಕ್ಕಣ್ಣನ ಕೈಯಲ್ಲಿ ಕಾರ್ಡ್ ಕೊಡಿ ಎಷ್ಟು ಹುಡ್ಬೇಕು ತರ್ತಾರೆ. ಆ
ಟ್ಯಾಲೆಂಟ್ ನಮ್ ಚಿಕನ್ ಲಕ್ಷ್ಮೀ ಪುತ್ರರು ನಮ್ ಚಿಕನ್ ಅವರು. ಅದೇ ರೀತಿ ಮಲೈಕಾ ಅವರು ಬಹಳ ಚೆನ್ನಾಗಿ ಇದನ್ನೇ ಅಲ್ವಾಪ ಎಲ್ಲಾರ ಹೆಸರು ಹೇಳಿದ್ವಿ ಕೂಗ್ಲಿಲ್ಲ, ಹೀರೋಯಿನ್ ಹೆಸರು ಹೇಳಿದ್ರೆ ಕೂಗ್ತಾ ಇದ್ರು. ನೀವು ಯಾರ ಕ್ರಶ್ ಇದೆಯೋ ಯಾರಕ್ಕೆ ಲವ್ ಇದೆಯೋ ಗೊತ್ತಿಲ್ಲ, ಕ್ರಶ್ ಇರೋರು ಲವ್ ಇರೋರು ಕೂಗಿದಿರ ಇರ್ಲಿ, ತೊಂದ್ರೆ ಇಲ್ಲ. ಅದೇ ರೀತಿ ನಮ್ ಚಿಕ್ಕಣ್ಣವ್ರ ಮೇಲೂ ಇರ್ಲಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಉಪಾಧ್ಯಕ್ಷ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಅದೇ ರೀತಿ ಕನ್ನಡ ಸಿನಿಮಾ ಆದಷ್ಟು ಥಿಯೇಟರ್ಗಳಲ್ಲಿ ಬರ್ತಾ ಇರ್ತದೆ, ಆದಷ್ಟು ನೋಡಿ. ಯಾಕಂದ್ರೆ ನೆನ್ನೆ ಒಂದು OTT ಅಮೆಜಾನ್ ಚೀಫ್ ಬಂದಿದ್ರು ಬೆಂಗಳೂರಿಗೆ, ನೆನ್ನೆ ಮೀಟ್ ಆದ್ರು. ಅವ್ರು ಒಂದು ಬೇಸರದ ಸಂಗತಿ ಹೇಳಿದ್ರು, ಏನು ಅಂದ್ರೆ ಕನ್ನಡ ಮತ್ತೆ ಮಲಯಾಳಂ ಇವೆರಡು ಇಂಡಸ್ಟ್ರಿಗೆ ಅಲ್ಲಿನ ಆಡಿಯನ್ಸ್ಗಳು ಸಿನಿಮಾ ನೋಡ್ತಾ ಇಲ್ಲ. ಇವಾಗ ಕರ್ನಾಟಕದಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತಾರೆ, ಆದ್ರೆ OTTಯಲ್ಲಿ ಕನ್ನಡದವ್ರು ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಅಂತೇಳಿ. ಅದೇ ರೀತಿ ಮಲಯಾಳಂಲ್ಲೂ ಅದೇ ಸಮಸ್ಯೆ ಇದೆ ಅಂತ. ಅದಕ್ಕೆ ತಾವೆಲ್ಲರೂ ಮನ್ಸು ಮಾಡಿದ್ರೆ, ಯಾಕಂದ್ರೆ ಒಂದು ಸಿನಿಮಾ ತಯಾರಾಗಬೇಕಾದ್ರೆ ತುಂಬಾ ಚಿಕ್ಕ ವಿಚಾರ ಅಲ್ಲ, ಬಹಳ ದೊಡ್ಡ ವಿಚಾರ. ಯಾಕಂದ್ರೆ ವರ್ಷಾನ್ಗಟ್ಟಲೆ ತಪಸ್ಸು ಕೂತ್ಕೊಂಡು, ಯಾಕಂದ್ರೆ ಸಾಕಷ್ಟು ಜನ ಡೈರೆಕ್ಟರ್ಗಳು ಮನೆ ಬಿಟ್ಟು ಬಂದು ಅವ್ರಿಗೆ ತಿನ್ನಕ್ಕೆ ಅನ್ನ ಇದೆಯಲ್ವೋ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕೂತ್ಕೊಂಡು ಕತೆ ಬರೆದು ಎಲ್ಲ ಸಿನಿಮಾ ಮಾಡ್ತಾರೆ, ಫೋನಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ನನಗೆ ಬೇಜಾರಾಗದ ಏನಂದ್ರೆ ಯಾರ್ದೋ ಒಂದು ಶ್ರಮ, ನೀವು ಯಾವ್ದೋ ಒಂದು 20-30 ಸಾವಿರ ರೂಪಾಯಿ ಫೋನಲ್ಲಿ ನೋಡಿದಾಗ ಒಬ್ಬರು ಭವಿಷ್ಯ ಬೀದಿಗೆ ಬೀಳ್ತದೆ. ಆದಷ್ಟು ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಒಳ್ಳೆ ಸಿನಿಮಾ ಮಾಡಿದ್ರು ನಿಮಗೆ ಹೊಗಳಕ್ಕೂ ಅಧಿಕಾರ ಇದೆ, ಕೆಟ್ಟ ಸಿನಿಮಾ ಮಾಡಿದಾಗ ನಿಮ್ಗೆ ಬೈದು ಬುದ್ಧಿ ಹೇಳುವಂತ ಅಧಿಕಾರನೂ ನಿಮ್ಗಿದೆ. ನೀವು ಹಾಕೋ ಅನ್ನದಿಂದ ನಮ್ಮ ಜೀವನ ನಡೀತಾ ಇರ್ತದೆ. ಹಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ನಿಲ್ಲಬೇಕಾದ್ರೆ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಬೇಕಾಗ್ತದೆ. ಒಳ್ಳೆ ಸಿನಿಮಾ ಮಾಡಿದಾಗ ನೀವು ನಮಗೆ ಬೆನ್ತಟ್ಟಿ ಮುಂದಕ್ಕೆ ತಳ್ಳಿ, ಕೆಟ್ಟ ಸಿನಿಮಾ ಮಾಡಿದಾಗ ಕೆಟ್ಟ ಸಿನಿಮಾ ಮಾಡಿದ್ಯಾ ಅಂತ ಕಿವಿ ಹಿಂಡಿ ಬುದ್ಧಿ ಹೇಳಿ, ಎರಡನ್ನೂ ನಾವು ಸ್ವೀಕರಿಸ್ತೀವಿ. ಅದೇ ರೀತಿ ನಮ್ಮ ಉಪಾಧ್ಯಕ್ಷ ಸಿನಿಮಾ January 26 ರಿಲೀಸ್ ಆಗ್ತಾ ಇದೆ, ರಿಪಬ್ಲಿಕ್ ಡೇ ದಿನ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ.